ಅಧಿಕಾರಿಗಳು ಗ್ರಾಮಕ್ಕೆ ಬಂದು ರೈತರ ಸಾರ್ವಜನಿಕರ ಮನೆ ಬಾಗಿಲಿಗೆ ಬಂದು ಅವರಿಗೆ ಸೇವೆ ಮಾಡಬೇಕು ಸರ್ಕಾರದ ಕಾರ್ಯಕ್ರಮಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ವಾರ ಒಂದೊಂದು ಗ್ರಾಮದಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಹಂತದಲ್ಲಿ ಕಂದಾಯ ಅದಾಲತ್ ಪಿಂಚಣಿ ಅದಾಲತ್ ಪೌತಿ ಖಾತೆ ಆಂದೋಲನ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನ ಇದೆ ಆ ನಿರ್ದೇಶನದ ಪ್ರಕಾರ ನಾವಿಂದು ದ್ವಾರಂಕುಂಟೆ ಗ್ರಾಮ ಪಂಚಾಯತಿಲಿ ಗ್ರಾಮದಲ್ಲಿ ಕಂದಾಯ ಅದಾಲತ್ನ ಏರ್ಪಾಡು ಮಾಡಿದ್ದೀವಿ ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದರೂ ಕೂಡ ನಿನ್ನೆ ಹೊಸದಾಗಿ ಮತ್ತೊಂದು ಮಾನ್ಯ ಕಂದಾಯ ಸಚಿವರಿಂದ ಎಲ್ಲ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಬಂದಿದೆ ಕೇವಲ ಕಂದಾಯ ಅದಾಲತ್ತು ಪೌತಿ ಅದಾಲತ್ತು ಪಿಂಚಣಿ ಅದಾಲತ್ ಮಾಡೋದ್ರಿಂದ ಒಂದು ಗ್ರಾಮದಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕರಿಗೆ ರೈತರಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ನಡೆಗೆ ಹಳ್ಳಿಯ ಕಡೆಗೆ ಅಧಿಕಾರಿಗಳಿಗೆ ಹಳ್ಳಿ ಕಡೆಗೆ ನಡೆಯಿರಿ ಕಾರ್ಯಕ್ರಮದ ಅನ್ವಯ ಎಲ್ಲ ಅಧಿಕಾರಿಗಳು ಒಂದೊಂದು ಗ್ರಾಮದಲ್ಲಿ ಪ್ರತಿ ತಿಂಗಳು ಮೂರನೇ ಶನಿವಾರದಂದು ಬೆಳಗ್ಗೆಯಿಂದ ಸಂಜೆ 5 ವರೆವರೆಗೂ ಕೂಡ ಆ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ತಾಲೂಕು ಮಟ್ಟದಂತಹ ಎಲ್ಲ ಅಧಿಕಾರಿಗಳು ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಆ ಗ್ರಾಮದಲ್ಲಿ ಇರುವಂತಹ ಕಂದಾಯಕ್ಕೆ ಸಂಬಂಧಪಟ್ಟಿದಂತಹ ಸಮಸ್ಯೆಗಳಾಗಿರಬಹುದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು ನಮ್ಮ ಕೃಷಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು ಗ್ರಾಮ ಪಂಚಾಯತಿಗೆ ಬೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು ಈ ಎಲ್ಲ ಸಮಸ್ಯೆಗಳನ್ನ ಆ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿ ಪರಿಹರಿಸಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನ ಇದೆ ಇದೆ ಮೊದಲನೇ ಬಾರಿಗೆ ನಾವು ಶನಿವಾರ 20ನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಇರುತ್ತೆ ಇದರ ಜೊತೆಗೆ ಸ್ವಲ್ಪ ಇದನ್ನ ಮುಂದುವರೆದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ತೀವಿ ಸೋ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ರೈತರಲ್ಲಿ ಸಾರ್ವಜನಿಕರಲ್ಲಿ ಏನು ಸಮಸ್ಯೆಗಳಿದೆ ಅಂತ ಅಂದಾಗ ನಾವು ಅಧಿಕಾರಿಗಳು ನಿಮ್ಮ ಹಳ್ಳಿಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ತಾವುಗಳು ನಮಗೆ ಸಹಕಾರ ಕೊಟ್ಟು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಸಂಬಂಧಪಟ್ಟಿರಬಹುದು ಅಥವಾ ರಸ್ತೆ ಸಂಬಂಧಪಟ್ಟಿದ್ದಾಗಿರಬಹುದು ಎಲ್ಲೋ ಬೋರ್ವೆಲ್ ಫೇಲ್ ಆಗಿರುತ್ತೆ ನೀರು ಬರ್ತಾರಲ್ಲ ಅದನ್ನು ಯಾವುದೋ ಅಧಿಕಾರಿ ಅಟೆಂಡ್ ಮಾಡಿರೋದಿಲ್ಲ ನಮ್ಮ ಕಂದಾಯ ಇಲಾಖೆಯಲ್ಲಿ ಖಾತೆ ಮಾಡಿಕೊಟ್ಟಿರೋದಿಲ್ಲ ಪೆನ್ಷನ್ ಬರ್ತಾರಲ್ಲ ಈ ಎಲ್ಲ ಸಮಸ್ಯೆಗಳನ್ನ ನೀವು ನಮ್ಮ ಮುಂದೆ ತಂದ್ರೆ ಖಂಡಿತ ನಾವು ಎಷ್ಟು ಸಮಸ್ಯೆಗಳನ್ನ ಅದೇ ದಿನ ನಮಗೆ ಪರಿಹಾರ ಮಾಡೋದಕ್ಕಾಗುತ್ತೋ ಸ್ಥಳದಲ್ಲೇ ಪರಿಹಾರ ಮಾಡೋದಕ್ಕೆ ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಪ್ರಯತ್ನ ಪಡ್ತೀವಿ ಸೋ ಎಲ್ಲ ಕಾರ್ಯಕ್ರಮಗಳನ್ನ ತಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಮೂಲಕ ಹೇಳ್ತಾ ಇದ್ದೀನಿ